ಚಿತ್ರದುರ್ಗ ಜಿಲ್ಲೆಯ ಚಳ್ಕೆರೆ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಇಂದು ಬೆಳಗ್ಗೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತುಕೊಂಡು ಹಲವು ಗಿಡ ಮರಗಳು ಬೆಂಕಿಗೆ ಆಹುತಿಯಾಗಿವೆ ಬೆಂಕಿಯ ಕೆನ್ನಾಲಿಗೆ ಚಾಚುತ್ತಾ ಇದ್ದಂತೆ ಸ್ಥಳದಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಬೆಂಕಿಯನ್ನ ನಂದಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇನ್ನು ಸರಿಯಾದ ಸಮಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಅತಿ ತುರ್ತಾಗಿ ಧಾವಿಸಿ ಬೆಂಕಿಯನ್ನ ನಂದಿಸಿದ್ದಾರೆ ಇದರಿಂದಾಗಿ ಹೆಚ್ಚಿನ ಅನಾಹುತದಿಂದ ಕಾಲೇಜನ್ನು ರಕ್ಷಿಸಲಾಗಿದೆ ಇನ್ನು ಬೆಂಕಿಯನ್ನ ಹೊತ್ತುಕೊಳ್ಳಲು ಕಾರಣ ಹುಡುಕಿದಾಗ ಕೆಲವರು ಕಾಲೇಜ್ ಕಾಂಪೌಂಡ್ ಗೋಡೆ ಹತ್ತಿರ ಒಳ ಬಂದು ಬೀಡಿ ಸಿಗರೇಟ್ ಅನ್ನ ಅವರು ಸಿಗರೇಟ್ ಸೇದಿ ಬಿಸಾಕಿದ ಬೆಂಕಿಯ ಕಿಡಿಗಳು ಈ ಅಗ್ನಿ ಅವಘಡಕ್ಕೆ ಕಾರಣ ಅನ್ನೋದು ಸಾರ್ವಜನಿಕರ ಆರೋಪವಾಗಿದೆ